ಕ್ಲಾಸ್ 8 ತಿಳಿ ಕನ್ನಡ ಪದ್ಯ 4 ನನ್ನ ಹಾಗೆ ಈ ಪದ್ಯದ ಪ್ರಶ್ನೋತ್ತರಗಳು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಒಂದನೇದು, ಬಾಹುಬಲಿ ಮೂರ್ತಿ ಇರುವ ಬೆಟ್ಟದ ಹೆಸರು ಇಂದ್ರಗಿರಿ. ಒಂದನೇದು, ಬಾಹುಬಲಿ ಮೂರ್ತಿ ಇರುವ ಬೆಟ್ಟದ ಹೆಸರು ಇಂದ್ರಗಿರಿ. ಎರಡನೇದು, ಬಾಹುಬಲಿಯ ಅಣ್ಣನ ಹೆಸರು ಭರತ್. ಬಾಹುಬಲಿ ಅಣ್ಣನ ಹೆಸರು ಭರತ್. ಮೂರು, ಬಾಹುಬಲಿ ಹುಟ್ಟು ಸಾವು ತಿಳಿಯಲು ಕಂಡುಕೊಂಡ ದಾರಿ ತಪಸ್ಸು. ನಾಲ್ಕು, ಸೂರ್ ಎಂ ಎಕ್ಕುಂಡಿಯವರ ಬಳುಕದ ಹೂಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರಕಿದೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಬಾಹುಬಲಿಯನ್ನು ಕಂಡ ಮಗು ಅಜ್ಜನನ್ನು ಏನೆಂದು ಕೇಳಿತು. ಉತ್ತರ, ಬಾಹುಬಲಿಯನ್ನು ಕಂಡು ಮಗು ಅಜ್ಜನನ್ನು ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಎಂದು ಕೇಳಿತು. ಪ್ರಶ್ನೆ ಒಂದು, ಬಾಹುಬಲಿಯನ್ನು ಕಂಡು ಮಗು ಅಜ್ಜನನ್ನು ಏನೆಂದು ಕೇಳಿತು. ಉತ್ತರ, ಬಾಹುಬಲಿಯನ್ನು ಕಂಡು ಮಗು ಅಜ್ಜನನ್ನು ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು ಎಂದು ಕೇಳಿತು. ಪ್ರಶ್ನೆ ಎರಡು, ಬಾಹುಬಲಿ ಏಕಾಂಗಿತನವನ್ನು ಕಂಡು ಮಗು ಕುತೂಹಲದಿಂದ ಕೇಳಿದ ಪ್ರಶ್ನೆಗಳಾವು. ಉತ್ತರ, ಇಲ್ಲಿ ಏಕೆ ಬಂದು ನಿಂತ, ಇಷ್ಟು ದೂರ ಎತ್ತರ ಭಯವಾಗದೆ, ಇವನಿಗೆ ಇಲ್ಲಿ ಯಾರೂ ಇಲ್ಲ ಹತ್ತಿರ ಎಂಬ ಪ್ರಶ್ನೆಗಳನ್ನು ಕೇಳಿತು. ಪ್ರಶ್ನೆ ಎರಡು, ಬಾಹುಬಲಿ ಏಕಾಂಗಿತನವನ್ನು ಕಂಡು ಮಗು ಕುತೂಹಲದಿಂದ ಕೇಳಿದ ಪ್ರಶ್ನೆಗಳಾವು. ಉತ್ತರ, ಇಲ್ಲಿ ಏಕೆ ಬಂದು ನಿಂತ, ಇಷ್ಟು ದೂರ ಎತ್ತರ ಭಯವಾಗದೆ, ಇವನಿಗೆ ಇಲ್ಲಿ ಯಾರೂ ಇಲ್ಲ ಹತ್ತಿರ ಎಂಬ ಪ್ರಶ್ನೆಯು ಕೇಳಿತು. ಪ್ರಶ್ನೆ ಮೂರು, ಬಾಹುಬಲಿ ಯಾವ ಮೌಲ್ಯಗಳ ಸಂಕೇತ? ಉತ್ತರ, ತ್ಯಾಗ ಅಹಿಂಸೆ ಸ್ವಾಭಿಮಾನ ಈ ಮೌಲ್ಯಗಳ ಪ್ರತೀಕವಾಗಿದೆ. ಪ್ರಶ್ನೆ ಮೂರು, ಬಾಹುಬಲಿ ಯಾವ ಮೌಲ್ಯಗಳ ಸಂಕೇತ? ಉತ್ತರ, ತ್ಯಾಗ ಅಹಿಂಸೆ ಸ್ವಾಭಿಮಾನ ಈ ಮೌಲ್ಯಗಳ ಪ್ರತೀಕವಾಗಿದ್ದಾನೆ. ಪ್ರಶ್ನೆ ನಾಲ್ಕು, ಬಾಹುಬಲಿ ತಪಸ್ಸು ಯಾವ ರೀತಿ ಇತ್ತು? ಉತ್ತರ, ಬಾಹುಬಲಿಯ ತಪಸ್ಸು ಘೋರವಾಗಿತ್ತು. ಪ್ರಶ್ನೆ ನಾಲ್ಕು, ಬಾಹುಬಲಿ ತಪಸ್ಸು ಯಾವ ರೀತಿ ಇತ್ತು? ಉತ್ತರ, ಬಾಹುಬಲಿಯ ತಪಸ್ಸು ಘೋರವಾಗಿತ್ತು. ಪ್ರಶ್ನೆ ಐದು, ಬಾಹುಬಲಿಯ ಮೂರ್ತಿಯ ಮಜ್ಜನದ ಸಂದರ್ಭದಲ್ಲಿ ಹೇಗೆ ಗೋಚರಿಸುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ. ಬಾಹುಬಲಿಯ ಮೂರ್ತಿ ಮಜ್ಜನದ ಸಂದರ್ಭದಲ್ಲಿ ಮುಗ್ಧ ಮಗುವಿನಂತೆ ಗೋಚರಿಸುತ್ತದೆ. ಪ್ರಶ್ನೆ ಆರು, ಸೂರ್ಯಚಂದ್ರರು ಬಾಹುಬಲಿಗೆ ಏಕೆ ನಮಿಸಿದರು? ಉತ್ತರ, ದೃಢವಾಗಿ ದೀಪದಂತೆ ನಿಂತ ಬಾಹುಬಲಿಗೆ ಸೂರ್ಯಚಂದ್ರರು ನಮಿಸಿದರು. ಪ್ರಶ್ನೆ ಏಳು, ಮಗುವಿನ ಮುಗ್ಧ ನಂಬಿಕೆಗೆ ಕೊಮ್ಮಟನ ಪ್ರತಿಕ್ರಿಯೆ ಏನು? ಮಗುವಿನ ಮುಗ್ಧ ನಂಬಿಕೆಗೆ ಗೊಮ್ಮಟ ನಕ್ಕು ಬಿಟ್ಟ. ಪ್ರಶ್ನೆ ಎಂಟು, ಭರತ್ ಬಾಹುಬಲಿಯರ ಸೆಣಸಾಟದ ಫಲಿತಾಂಶವೇನು? ಉತ್ತರ, ಭರತ್ ಬಾಹುಬಲಿಯರ ಸೆಣಸಾಟದಲ್ಲಿ ಭರತ್ ಸೋತ, ಬಾಹುಬಲಿ ಗೆದ್ದ. ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಅಜ್ಜನು ಬಾಹುಬಲಿಯ ಮೂರ್ತಿ ಮತ್ತು ಕೀರ್ತಿ ಬಗ್ಗೆ ಮಗುವಿಗೆ ಏನನ್ನು ಹೇಳಿದನು? ಉತ್ತರ, ತಾತನು ಮಗುವಿಗೆ ಇವನೇ ಬಾಹುಬಲಿಯು, ಧೀರತನದ ಮೂರ್ತಿಯು, ಎಲ್ಲರ ಮಾತುಗಳಲ್ಲಿಯೂ ಇವನ ಕೀರ್ತಿ ತುಂಬಿ ಹರಿಯುತ್ತದೆ. ಹತ್ತುವರನ್ನು ಇಳಿಯುವರನ್ನು ನೋಡುತ್ತಿರುವವನು, ನಿಲ್ಲುವರನ್ನು ಲೆಕ್ಕ ಮಾಡುತ್ತಿರುವನು, ಬಳಲಿದವರಿಗೆ ಕೈ ನೀಡುವನು ಎಂದು ಬಾಹುಬಲಿ ಮೂರ್ತಿಗೆ ಬಗ್ಗೆ ಹೇಳಿದನು. ಪ್ರಶ್ನೆ ಎರಡು, ಬಾಹುಬಲಿ ತಪಸ್ಸಿಗೆ ಹೋಗಲು ಕಾರಣವೇನು? ಉತ್ತರ, ಅಣ್ಣ ಭರತ್ ಮತ್ತು ಬಾಹುಬಲಿಯರ ಸಣ್ಣಸಾಟದಲ್ಲಿ ಭರತ್ ಸೋತ, ಬಾಹುಬಲಿ ಗೆದ್ದ. ಆದರೆ ಅಣ್ಣನನ್ನು ಸೋಲಿಸಿದೆ ಪಶ್ಚಾತ್ತಾಪದಿಂದ, ಅಣ್ಣ ನೀನು ಸೋತು ಗೆದ್ದೆ, ನಾನು ಗೆದ್ದು ಸೋತೆ ಎಂದು ತಪಸ್ಸಿಗೆ ಹೋದ. ಪ್ರಶ್ನೆ ಮೂರು, ಬಾಹುಬಲಿಯು ತನ್ನ ಹಾಗೆ ಎಂದು ಮಗು ಭಾವಿಸಿದು ಏಕೆ? ಉತ್ತರ, ಅಮ್ಮ ಎಣ್ಣೆ ಹಚ್ಚಿ ಸ್ನಾನಕ್ಕಾಗಿ ನನ್ನನ್ನು ನಿಲ್ಲಿಸುವಂತೆ ಬಾಹುಬಲಿಯು ಮಜ್ಜನಕ್ಕಾಗಿ ನಿಂತಿದ್ದಾನೆ. ಅವನು ನನ್ನಂತೆ ಎಂದು ಮಗು ಭಾವಿಸುತ್ತದೆ. ಕಾರಣ, ಬಾಹುಬಲಿ ಬೆತ್ತಲೆ ದೇಹ ಮತ್ತು ಮುಗ್ಧ
ಮುಖದ ಮೂರ್ತಿ. ಸುಮಾರು 8-10 ವಾಕ್ಯದಲ್ಲಿ ಉತ್ತರಿಸಿ. ನೀನು ಸೋತು ಗೆದ್ದೆ. ಅಣ್ಣ, ನಾನು ಗೆದ್ದು ಸೋತೆ ಎಂಬ ಬಾಹುಬಲಿಯು ಹೇಳಿದ ಪ್ರಸಂಗದ ಸ್ವಾರಸ್ಯವನ್ನು ವಿವರಿಸಿ. ಉತ್ತರ: ಒಮ್ಮೆ ಭರತನ ಶಾಸ್ತ್ರಾಗಾರದಲ್ಲಿ ಚಕ್ರರತ್ನವು ಹುಟ್ಟಲು ಅದನ್ನು ಮುಂದಿಟ್ಟುಕೊಂಡು ಭರತನನ್ನು ದಿಗ್ವಿಜಯವನ್ನು ಸಾಧಿಸುವ ಬರುತ್ತಾನೆ. ಆದರೆ ಚಕ್ರರತ್ನವು ಅಯೋಧ್ಯೆಯನ್ನು ಪ್ರವೇಶಿಸದೆ ನಿಂತು ಬಿಡುತ್ತದೆ. ಕಾರಣ, ಬಾಹುಬಲಿಯನ್ನು ಜಯಿಸದೆ ಭರತನ ಚಕ್ರವರ್ತಿ ಪದವಿ ಪೂರ್ಣವಾಗುವುದು ಎಂದು. ಸೇನೆ ನಾಶವನ್ನು ತಪ್ಪಿಸಲು ಭರತ್ ಬಾಹುಬಲಿಯರು ದೃಷ್ಟಿಯುದ್ಧ, ಮಲಯುದ್ಧ, ಜಲಯುದ್ಧಗಳನ್ನು ಮಾಡುತ್ತಾರೆ. ಇದರಲ್ಲೆಲ್ಲ ಭರತ್ ಸೋಲುತ್ತಾನೆ. ಭರತನು ಅಣ್ಣನಾದ ತನಗೆ ಶರಣಾಗಬೇಕೆಂದು ತಮ್ಮನಿಗೆ ಸಂದೇಶ ಕಳಿಸುತ್ತಾನೆ. ಅಣ್ಣನಾದ ರಂತೆ ತಲೆಬಾಗುವುದು ರಸನಾಗಿರುವ ತನ್ನ ಅಭಿಮಾನಕ್ಕೆ ಕುಂದು ಎಂದು ಬಾಹುಬಲಿಯು ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ. ಇದರಿಂದಾಗಿ ಬಾಹುಬಲಿ ಬೇಸರಗೊಳ್ಳುತ್ತಾನೆ. ಬಾಹುಬಲಿ ಅಣ್ಣನೊಡನೆ ಹೋರಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು, ಅಣ್ಣ ನೀನು ಸೋತು ಗೆದ್ದೆ, ನಾನು ಗೆದ್ದು ಸೋತೆ, ಅಣ್ಣ ನೀನು ಸೋತು ಗೆದ್ದೆ, ನಾನು ಗೆದ್ದು ಸೋತೆ, ಇದ್ಯಾವ ನನಗೆ ಬೇಡ ಎಂದು ರಾಜವೆಲ್ಲ ಅಣ್ಣನಿಗೆ ಒಪ್ಪಿಸಿ ತಪಸ್ಸಿಗೆ ತೆರಳುತ್ತಾನೆ. ನನ್ನ ಹಾಗೆ ಕವನ ಭಾವಾರ್ಥವನ್ನು ಬರೆಯಿರಿ. ಸುರಂ ಎಕ್ಕೊಂಡಿಯವರು ತಮ್ಮ ನನ್ನ ಹಾಗೆ ಎಂಬ ಪದ್ಯದಲ್ಲಿ ಸ್ವಾಭಿಮಾನ, ಅಹಿಂಸೆ, ತ್ಯಾಗದ ಪ್ರತೀಕವಾದ ಬಾಹುಬಲಿ ಮೂರ್ತಿಯ ಮುಗ್ಧತೆಯನ್ನು ಮಗುವಿನ ಮುಗ್ಧತೆಯೊಂದಿಗೆ ಹೋಲಿಸಿದ್ದಾರೆ. ಬಾಹುಬಲಿಯ ಮಜ್ಜನ್ ನಡೆದ ಸಂದರ್ಭದಲ್ಲಿ ತಾತನೊಡನೆ ಅಲ್ಲಿಗೆ ಬಂದ ಮಗು ಬಾಹುಬಲಿಯ ಮೂರ್ತಿಯನ್ನು ತೋರಿಸಿ, ಇವನಾರು ಇಲ್ಲಿಗೇಕೆ ಬಂದ, ಇಷ್ಟು ದೂರ ಒಬ್ಬನೇ ಭಯವಾಗುವುದಿಲ್ಲವೇ, ಇದೆಲ್ಲ ಪ್ರಶ್ನೆಯನ್ನು ಕೇಳುತ್ತ. ಅದಕ್ಕೆ ತಾತ, ಅಭಯಮೂರ್ತಿಯಾದ ಇವನಿಗೆ ಇದಕ್ಕೆ ಭಯವಯಲ್ಲಿ ಅಣ್ಣ ಭರತನೊಡನೆ ಸಣಸಾಡಿ ಗೆದ್ದು ಪಶ್ಚಾತ್ತಾಪಗೊಂಡು ತಪಸ್ಸಿಗೆ ಬಂದು ನಿಂತನು. ಗಾಳಿ ಮಳೆಗೆ ಅಳುಕದೆ ದೃಢವಾಗಿ ದೀಪದಂತೆ ನಿಂತ ಇವನಿಗೆ ಸೂರ್ಯಚಂದ್ರರು ನಮೋ ಎಂದು ನಮಿಸಿ ಹೋಗುವರು. ಇಂದು ಇವನಿಗೆ ಇಲ್ಲಿ ಹಾಲಿನಲ್ಲಿ ಅಭಿಷೇಕ, ಅದಕ್ಕೆ ಇಷ್ಟು ಜನ ಬಂದಿದ್ದಾರೆ ಎನ್ನಲು ಮಗು ಎಣ್ಣೆ ಹಚ್ಚಿ ಸ್ನಾನಕ್ಕೆ ಎಂದು ಅಮ್ಮ ನನ್ನನ್ನು ನಿಲ್ಲಿಸು ಹಾಗೆ ಇವನು ಎಂದಾಗ ಮಗುವಿನ ಮುಗ್ಧ ಮಾತಿಗೆ ಗೊಮ್ಮಟನ್ನು ನಗುತ್ತಾನೆ. ಸಂದರ್ಭದೊಡನೆ ವಿವರಿಸಿ. ಇವನೇ ಬಾಹುಬಲಿ, ಮಗು ಧೀರತನದ ಮೂರ್ತಿ. ಈ ವಾಕ್ಯ ಸುರಂ ಎಕ್ಕೊಂಡಿಯವರು ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆರಿಸಿಕೊಂಡಿರುವ ನನ್ನ ಹಾಗೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ತಾತ ಮಗುವಿಗೆ ಹೇಳುತ್ತಾನೆ. ಬಾಹುಬಲಿ ಮೂರ್ತಿಯನ್ನು ಕಂಡ ಮಗು ತನ್ನ ತಾತನ್ನು ಕುರಿತು ಈತನಾರು ಇಲ್ಲಿ ನಿಂತು ನೋಡುತ್ತಿರುವನು ಎಂದು ಕೇಳಿದಾಗ ತಾತ ಹೀಗೆ ಉತ್ತರಿಸುತ್ತಾನೆ: ಇವನು ಬಾಹುಬಲಿ ಮಗು. ಭಾರತದ ಮೂರ್ತಿ ಎಲ್ಲರ ಮಾತುಗಳಲ್ಲಿ ತುಂಬಿ ಹರಿಯುವ ಕೀರ್ತಿ ಎನ್ನುತ್ತಾರೆ. ಎರಡು ಸಂದರ್ಭ: ನೀನು ಸೋತು ಗೆದ್ದೆ. ಅಣ್ಣ, ನಾನು ಗೆದ್ದು ಸೋತೆನು. ಈ ವಾಕ್ಯವನ್ನು ಸುರಂ ಎಕ್ಕುಂಡಿಯವರ ಕಥನ ಕವನಗಳೆಂಬ ಸಂಗ್ರಹದಿಂದ ಆರಿಸಿಕೊಂಡಿರುವ ನನ್ನ ಹಾಗೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಬಾಹುಬಲಿ ಅಣ್ಣ ಭರತನಿಗೆ ಹೇಳುತ್ತಾನೆ. ಚಕ್ರರತ್ನ ಸಲುವಾಗಿ ಭರತ್ ಬಾಹುಬಲಿಯರು ದೃಷ್ಟಿಯುದ್ಧ, ಮಲಯುದ್ಧ, ಜಲಯುದ್ಧಗಳನ್ನು ಮಾಡುತ್ತಾರೆ. ಎಲ್ಲದರಲ್ಲಿಯೂ ಬಾಹುಬಲಿಯೇ ಗೆಲ್ಲುತ್ತಾನೆ. ಭರತನು ಅಣ್ಣನಾದ ತನಗೆ ಶರಣಾಗಬೇಕೆಂದು ತಮ್ಮನಿಗೆ ಸಂದೇಹ ಕಳಿಸುತ್ತಾನೆ. ಅಣ್ಣನಾದರಂತೆ ತಲೆಬಾಗುವುದು ಅರಸನಾಗಿರುವ ತನ್ನ ಅಭಿಮಾನಕ್ಕೆ ಕೊಂದು ಎಂಬ ಬಾಹುಬಲಿಯು ಯುದ್ಧಕ್ಕೆ ಸನ್ನದ್ಧಾಗುತ್ತಾನೆ. ಬೇಸರಗೊಂಡ ಬಾಹುಬಲಿ ಪಶ್ಚಾತ್ತಾಪದ ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆ ಎಂದು ಹೇಳಿ ತನ್ನ ರಾಜ್ಯವನ್ನು ಅವನಿಗೆ ಒಪ್ಪಿಸಿ ತಪಸ್ಸಿಗೆ ತೆರಳುತ್ತಾನೆ. ಸಂದರ್ಭ ಮೂರು: ಗೊಮ್ಟೇಶ್ ನಕ್ಕು ಬಿಟ್ಟ, ಕಂಡು ಮುಗ್ಧ ನಂಬಿಕೆ. ಈ ವಾಕ್ಯವನ್ನು ಸುಯಂ ಎಕ್ಕೊಂಡಿಯವರ ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆರಿಸಿಕೊಂಡಿರುವ ನನ್ನ ಹಾಗೆ ಎಂಬ ಪದ್ಯದಿಂದ
ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಹೇಳುತ್ತಾರೆ. ಬಾಹುಬಲಿಯು ಮೂರ್ತಿಯನ್ನು ನೋಡಿದಾಗ ಆತನ ಬಗ್ಗೆ ತಾತನಿಂದ ತಿಳಿಯುತ್ತದೆ. ಕೊನೆಗೆ ತಾತ ಇಂದು ಇವನಿಗೆ ಹಲ್ಲಂತೆ ಸ್ನಾನ ಎನ್ನಲು, ಮಗು ಇವನು ನನ್ನ ಹಾಗೆ ಎಣ್ಣೆ ಹಚ್ಚಿ ಸ್ನಾನಕ್ಕೆಂದು ಅಮ್ಮನನ್ನು ನಿಲ್ಲಿಸಿದಂತೆ ಎಂದು ಹೇಳಿತ್ತು. ಮಗುವಿನ ಈ ಮುಗ್ಧ ಮಾತನ್ನು ಕೇಳಿ ಕುಮಟೇಶ್ ನಕ್ಕು ಬಿಟ್ಟ. ಭಾಷಾಭ್ಯಾಸ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಪದಗಳನ್ನು ಬರೆಯಿರಿ. ಭಯ ಅಭಯ, ಕೀರ್ತಿ ಅಪಕೀರ್ತಿ, ಹತ್ತು ಇಳಿ, ದೂರ ಹತ್ತಿರ, ಸೋಲು ಗೆಲುವು, ಹುಟ್ಟು ಸಾವು. ಈ ಕೆಳಗಿನ ಪದಗಳಿಗೆ ತತ್ಸಂತದ್ಗಳನ್ನು ಬರೆಯಿರಿ. ಮೂಖ ಮೋಗ, ಮಂಜನ ವಿಹ, ಮೂರ್ತಿ ಮೂರ್ತಿ, ಮುಗ್ಧ ಮುಕ್ತ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಧೀರತನ. ಬಾಹುಬಲಿ ಧೀರತನ ಜಗತ್ತನ್ನು ಮೆಚ್ಚಿಸಿತು. ಹೊಳೆಯುವ ಹಾದಿ. ನಮ್ಮ ಭವಿಷ್ಯ ಹೊಳೆಯುವ ಹಾದಿ ಆಗಬೇಕಾದರೆ ಚೆನ್ನಾಗಿ ಓದಬೇಕು. ಅಚ್ಚಳ. ಬಾಹುಬಲಿ ತನ್ನ ರಾಜ್ಯದ ಸಂಪತ್ತೊಡನೆ ತನ್ನ ಅಚ್ಚಳ ಬಟ್ಟೆಯನ್ನು ಬಿಸುಟ್ಟ. ಮುಗುಳ್ನಗು. ಬಾಹುಬಲಿಯ ಮೂರ್ತಿಯ ಮುಗುಳ್ನಗು ಎಲ್ಲರನ್ನು ಆಕರ್ಷಿಸುವಂತಿದೆ. ಮುದ್ದ ಮುಖ. ಬಾಹುಬಲಿಯ ಕೀರ್ತಿಯು ಮುದ್ದು ಮುಖದಿಂದ ಕೂಡಿದೆ. ಮುಗ್ಧ ಮಗುವಿನಂತೆ ನಿಂತ ಬಾಹುಬಲಿಯ ಕೀರ್ತಿ ಎಲ್ಲೆಡೆಯೂ ಹಬ್ಬಿದೆ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಸಂಧಿ ಹೆಸರು ಹೇಳಿರಿ. ಕೇಳಿತು ಪ್ಲಸ್ ಒಂದು ಕೇಳಿತೊಂದು ಲೋಪಸಂಧಿ. ಸೂರ್ಯನ ಪ್ಲಸ್ ಒಮ್ಮೆ ಸೂರ್ಯನೊಮ್ಮೆ ಲೋಪಸಂಧಿ. ಸಾವಿನ ಪ್ಲಸ್ ಆಚೆ ಸಾವಿನ ಆಚೆ ಲೋಪಸಂಧಿ. ಯಾವುದು ಪ್ಲಸ್ ಉಂಟು ಯಾವುದುಂಟು ಲೋಪಸಂಧಿ. ಭಯ ಪ್ಲಸ್ ಆಗದೆ ಭಯ ಆಗದೆ ಆಗಮ ಸಂಧಿ. ಕೊಮ್ಮಟ ಪ್ಲಸ್ ಈಶ ಕೊಮಟೇಶ ಗುಣಸಂಧಿ. ಪದ್ಯದಲ್ಲಿ ಬಳಕೆ ಬರುವ ಅಂತ್ಯಪ್ರಾಸ ಪದಗಳನ್ನು ಅರಿಸಿ ಬರೆಯಿರಿ. ಮಜ್ಜನ ಅಜ್ಜನ, ನೋಡುತ್ತಿರುವನು ಮಾಡುತ್ತಿರುವನು, ಮೂರ್ತಿಯ ಕೀರ್ತಿಯ ಎತ್ತರ ಹತ್ತಿರ, ಈತನು ಆತನು, ಸೋತನು ಮಾತನು, ಮಾಡು ನೋಡು, ಬೀಸಿತು ಹಾಸಿತು, ನಡೆದರು ನುಡಿದರು, ಸ್ನಾನವು ಧ್ಯಾನವು, ನಿಂತಹ ನಂತಹ, ಹೀಗೆ ಹಾಗೆ, ಚೆಂಬಿಕೆ ನಂಬಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ. ಅಡ್ಮಿಷನ್ ಓಪನ್. ಸಮರ್ ವೆಕೇಷನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್. ಕ್ಲಾಸ್ 10 ಇಂಗ್ಲೀಷ್ ಮೀಡಿಯಂ. PUC ಫಸ್ಟ್ ಸೆಕೆಂಡ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ PCMB. 9th-7th 4th ಕೋಚಿಂಗ್ ಕ್ಲಾಸ್ ಅವೈಲೇಬಲ್. 4th-5th ಕ್ಲಾಸ್ ನಮ್ಮ ಸೈನಿಕ್ ಇತ್ತಿರ್ ಕೋಚಿಂಗ್ ಅವೈಲೇಬಲ್ ಇನ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ. ಸೊ ಮೋರ್ ಇನ್ಫಾರ್ಮೇಷನ್ ಅಡ್ರೆಸ್ ಆ್ಯಂಡ್ ಇನ್ಕ್ವೈರಿ ಕ್ಲಿಕ್ ಫಾರ್ ಯೂಟ್ಯೂಬ್ ಚಾನಲ್ ಎಕ್ಸ್ಪರ್ಟ್ ಕರ್ ಅಕಾಡೆಮಿ ಆ್ಯಂಡ್ ಯೂಟ್ಯೂಬ್ ಚಾನಲ್ ಮುಜವರ್ ಸರ್. ಎಕ್ಸ್ಪರ್ಟ್ ಕರ್ ಅಕಾಡೆಮಿ, ವಿಜಯಪುರ್. ಕೊಟ್ಟಿರುವ ಎಂಡ್ ಸ್ಕ್ರೀನ್ ನೋಡಿ ಕ್ಲಿಕ್ ಮಾಡಿ. ಧನ್ಯವಾದಗಳು.